ಹಾಯ್ ಎವ್ರಿವನ್, ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಸ್ ಎಸ್ ವಿ ಸ್ಕಾಲರ್ಶಿಪ್ಗೆ ಒಂದು ಗುಡ್ ನ್ಯೂಸ್ ಕೂಡ ಬಂದಿದೆ, ಅದನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು. ಇಲ್ಲಿ ವಿದ್ಯಾರ್ಥಿಗಳಿಗೆ ಹೇಳೋದಾದರೆ, ಇಲ್ಲಿ ಏನಂದರೆ ಸಾಕಷ್ಟು ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಾ ಇದ್ದಾರೆ, ಸ್ಕಾಲರ್ಶಿಪ್ ಕೂಡ ಇನ್ನೂ ಬಂದಿಲ್ಲ, ಅವಾಗ ಬರುತ್ತೋ ಇವಾಗ ಬರುತ್ತೋ ಇವಾಗ ಬರುತ್ತೋ ಅವಾಗ ಬರುತ್ತೋ ಸಾಕಷ್ಟು ವಿದ್ಯಾರ್ಥಿಗಳು ಕಾಯ್ತಾ ಇದ್ದೀರಾ. ಫೈನಲಿ ಒಂದು ಅಪ್ಡೇಟ್ ಬಂದಿದೆ, ಅದನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ನಿಮಗೆ ಈಗ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ, ನಿಮಗೆ ಈ ಹಿಂದೆ ನಿಮಗೆ ಗೊತ್ತಿರೋ ಹಾಗೆ ರಾಜ್ಯ ಸರ್ಕಾರದವರು ಬಡ್ಜೆಟ್ ಅನ್ನು ಕೂಡ ಘೋಷಣೆ ಮಾಡಿದ್ರು, ಅದರಲ್ಲಿ ಅಮೌಂಟ್ ಕೂಡ ರಿಲೀಸ್ ಮಾಡಿದ್ರು. ಅದ ನಂತರ ಅಮೌಂಟ್ ಒಂದು ಡಿಪಾರ್ಟ್ಮೆಂಟ್ಗಳಿಗೆ ಸಬ್ಮಿಟ್ ಆಗಿದೆ ಅಂತ. ಅಮೌಂಟು ನಿಮಗೆ ಆಗಸ್ಟ್ ಹದಿನೈದರೊಳಗೆ ನಿಮಗೆ ಸ್ಕಾಲರ್ಶಿಪ್ ಯಾವ ವಿದ್ಯಾರ್ಥಿಗಳಿಗೆ ಪೆಂಡ್ ಆಗಿದೆ ಅದು ಆಗಸ್ಟ್ 15ರೊಳಗೆ ಬರ್ತದೆ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾರೆ. ಅದರಲ್ಲಿ ಮೇಯ್ನ್ ಆಗಿ ವಿದ್ಯಾರ್ಥಿಗಳಿಗೆ ಯಾವ ವಿದ್ಯಾರ್ಥಿಗಳಿಗೆ ಅಂದ್ರೆ ಯಾವ ವಿದ್ಯಾರ್ಥಿಗಳಿಗೆ ಕೋರ್ಸ್ ಲೇಟ್ ಆಗಿ ಬಿಗಿನ್ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್ ಫಾರ್ಮಸಿ ಆಗಿರ್ಬೋದು, ಅದೇ ರೀತಿ MBA ಆಗಿರ್ಬೋದು, ಯಾವ ವಿದ್ಯಾರ್ಥಿಗಳಿಗೆ ಕೋರ್ಸ್ ಲೇಟ್ ಆಗಿ ಬಿಗಿನ್ ಆಗುತ್ತೆ ಅಂತ ವಿದ್ಯಾರ್ಥಿಗಳಿಗೆ ಸ್ವಲ್ಪ ತಡ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಬಟ್ ಯಾವ ವಿದ್ಯಾರ್ಥಿಗಳಿಗೆ ಕೋರ್ಸ್ ಆದಷ್ಟು ಬೇಗ ಆಸ್ ಯೂಶುವಲ್ ಶುರು ಆಗುತ್ತೆ, ಫಾರ್ ಎಕ್ಸಾಂಪಲ್ ಡಿಗ್ರಿ ಇಂಜಿನಿಯರಿಂಗ್ ಅಂತ ವಿದ್ಯಾರ್ಥಿಗಳಿಗೆ ಯಾರಿಗೆ ಕೋರ್ಸ್ ಬೇಗ ಶುರು ಆಗುತ್ತೆ ಅಂತ ವಿದ್ಯಾರ್ಥಿಗಳಿಗೆ ಮಾಮೂಲಿ ಆಗಸ್ಟ್ 15ರೊಳಗೆ ಬರುತ್ತೆ ಅಂತ ಹೇಳಿ ಡಿಪಾರ್ಟ್ಮೆಂಟ್ ಇಂದ ಒಂದು ಮಾಹಿತಿ ಬಂದಿದೆ. ಈ ರೀತಿ ಒಂದು ಮಾಹಿತಿಯನ್ನ ಕೂಡ ಡಿಪಾರ್ಟ್ಮೆಂಟ್ ಇಂದ ಕೊಡ್ತಾ ಇದ್ದಾರೆ. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಕೆಲವು ವಿದ್ಯಾರ್ಥಿಗಳಿಗೆ ಅರ್ಧ ಬಂದಿರುತ್ತೆ, ಕೆಲವು ಅರ್ಧ ಬಂದಿರಲ್ಲ, ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಬಂದಿರಲ್ಲ. ಈ ರೀತಿ ಸಮಸ್ಯೆಗಳನ್ನು ಕೂಡ ವಿದ್ಯಾರ್ಥಿಗಳು ಎದುರಿಸ್ತಾ ಇದ್ದೀರಾ. ಫೈನಲಿ ಡಿಪಾರ್ಟ್ಮೆಂಟ್ ಇಂದ ಅಪ್ಡೇಟ್ ಬಂದಿದೆ, ಆಗಸ್ಟ್ 15ರೊಳಗೆ ನಿಮಗೆ ಅಮೌಂಟ್ ಅನ್ನು ಕೂಡ ಹಾಕ್ತಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ನೀವು ನೋಡಿ, ಡಿಪಾರ್ಟ್ಮೆಂಟ್ ಕಾಂಟ್ಯಾಕ್ಟ್ ಮಾಡಿ 15ವರೆಗೆ ಕಾಯಿರಿ, ಅಥವಾ ನೀವು ಅದಕ್ಕಿಂತ ಮುಂಚೆನೇ ಡಿಪಾರ್ಟ್ಮೆಂಟ್ನ ಕಾಂಟ್ಯಾಕ್ಟ್ ಮಾಡಿ, ಅವರು ಮಾಹಿತಿ ಕೊಡ್ತಾರೆ. ನಿಮ್ದು ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಅದನ್ನು ಕೂಡ ಸಾಲ್ವ್ ಮಾಡ್ಕೊಳ್ಳಿ. ಇದೇ ರೀತಿ ನಿಮಗೆ ಡೈಲಿ ವಿಡಿಯೋಸ್ ಬರ್ತಾ ಹೋಗ್ತದೆ. ನಂತರ ನಿಮಗೆ ಹೊಸ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಡೇಟಿಂದ ಕೂಡ ಪ್ರಕಟ ಆಗಿಲ್ಲ, ಪ್ರಕಟ ಆದರೆ ನಾವು ನಿಮಗೆ ಅದನ್ನು ವಿಡಿಯೋ ಮಾಡಿ ತಿಳಿಸ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.